ಸತತ ಒಂದು ತಿಂಗಳ ವ್ರತಾಚರಣೆಯ ಬಳಿಕ ಮುಸ್ಲಿಂ ಸಮುದಾಯದ ಶಾಫಿ ಬಾಂಧವರಿಂದ ಮುಸಲ್ಮಾನರ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಈದ್ ಉಲ್ ಫಿತರ್ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡಲಾಯಿತು. ಕುಶಾಲನಗರದ ಹಿಲಾಲ್ ಮಸೀದಿ, ಕೂಡಿಗೆ, ಸುಂಟಿಕೊಪ್ಪ, ನಂಜರಾಯಪಟ್ಟಣ ಸೇರಿದಂತೆ ಹಲವೆಡೆ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಮಸೀದಿಗಳಲ್ಲಿ ವಿಶೇಷ ನಮಾಜ್ ನೆರವೇರಿಸಲಾಯಿತು. ಊರಿನಲ್ಲಿ ಶಾಂತಿ ನೆಲೆಸಲು ಹಾಗೂ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ದಾನದ ಧರ್ಮವೆಂದೇ ಪ್ರಖ್ಯಾತವಾದ ಈದ್ ಉಲ್ ಫಿತರ್ ಹಬ್ಬದಂದು ಶಾಫಿ ಬಾಂಧವರು ಬಡವರಿಗೆ ದಾನ ಧರ್ಮಗಳನ್ನು ನೀಡಿದರು. ನಂತರ ಸರ್ವರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಸಾರಿದ ಮುಸ್ಲಿಂ ಸಹೋದರರು ಹಿಂದೂ ಸಹೋದರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭ ಮಾತನಾಡಿದ ಕುಶಾಲನಗರ ಹಿಲಾಲ್ ಮಸೀದಿ ಅಧ್ಯಕ್ಷ MMS ಹುಸೇನ್ ಈದ್ ಉಲ್ ಫಿತರ್ನ ಶುಭಾಶಯಗಳನ್ನು ತಿಳಿಸಿದರು. ಹಿಲಾಲ್ ಮಸೀದಿ ಧರ್ಮಗುರುಗಳಾದ ನಾಸರ್ ಫೈಜಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. സന്തോഷത്തിൽ ഐക്യത്തിൽ മുന്നോട്ട് പോവാൻ അല്ലാഹു നമുക്ക് തോഫീക്ക് ചെയ്യുമാറാകട്ടെ. ഏവർക്കും ഈ ദർശംസിംബന്ധവരിതര ബന്ധവരിഗു നമ്മ റംസാൻ ഹബ്ബു യുഗാദി ഹബ്ബത കൂട ശുഭാശയു എരടൂ ഹബ്ബു ഒട്ടിയെ ബന്ധു നമ്മ നാടിന സമൃദ്ധി സന്തോഷവും ശാന്തിയും നിലവിളിസലി. നമ്മ നാടിന ഈ ദിനങ്ങളിൽ മഴ ബഹള ഹബ്ബവിരുന്ന ಮಳೆಯೂ ಕೂಡ ನಮಗೆ ವೃದ್ಧಿಸಿ ವರ್ಷಿಸಲಿ ಎಂದು ಆಶಿಸುತ್ತಾ ದೇವರು ನಮ್ಮನ್ನೆಲ್ಲರ ನಮ್ಮ ಊರನ್ನು ಶಾಂತಿಯಿಂದ ಕಾಪಾಡಲಿ. ನಾವು ಕೂಡ ಸಹೋದರತೆಯಿಂದ ಬಾಳೋಣ, ಒಂದಾಗಿ ಜೀವಿಸೋಣ ಎಂದು ಈ ಸಿದ್ದರಾಮದ ಒಂದು ಆಶಂಸೆಗಳನ್ನು ತಿಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.